ಇದೆ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಧಾರ್ಮಿಕ ಪರಿಷತ್ ಇದೆ ಮಂತ್ರಿಗಳಿದ್ದಾರೆ ನಮ್ಮ ಆತುರ ಇಷ್ಟೇ ಇಷ್ಟೊಂದು ಅವಕಾಶಗಳಿದ್ದಾಗ ಬಿಜೆಪಿ ಗೌರ್ಮೆಂಟ್ ಮಾತ್ರ ಅಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಂದ್ರೆ ಯಾವುದೇ ಒಂದು ಸರ್ಕಾರ ಬಾಕಿಯವರಿಗೆಲ್ಲ ಸುತ್ತೋಲೆಯನ್ನು ಕಳಿಸ್ತು ನನಗೆ ಗೊತ್ತಿದೆ ಮಂಗಳೂರಿನ ಸುತ್ತಮುತ್ತ ಇರತಕ್ಕಂತಹ ಮಸೀದಿ ಚರ್ಚಿಗಳಿಗೆ ಸರ್ಕಾರದಿಂದ ಎಚ್ಚರಿಕೆ ಹೋಯಿತು ನಿಮ್ಮಲ್ಲಿ ಇಂತಹ ಸಮಸ್ಯೆ ಇದ್ರೆ ಆದಷ್ಟು ಬೇಗ ಆಗ ಕಾಂಗ್ರೆಸ್ ಸರ್ಕಾರ ಇದ್ದದ್ದಿಲ್ಲಿ ಕ್ರಮ ಕೈಗೊಳ್ಳಿ ಸರ್ಕಾರ ನಿಮ್ಮ ಜೊತೆ ಇದ್ದೇವೆ ನೀವೆಲ್ಲ ಅದನ್ನ ಸರಿ ಮಾಡಿಕೊಳ್ಳಿ ಅನ್ನುವಂತ ಎಲ್ಲ ಕರೆಯಲ್ಲ ಎಚ್ಚರಿಕೆಯನ್ನ ಮಸೀದಿ ಮತ್ತು ಚರ್ಚ್ ಇವುಗಳಿಗೆ ಕೊಡ್ತೀವಿ ನಮ್ಮ ಹಿಂದೂ ದೇವಸ್ಥಾನಗಳ ಬಗ್ಗೆ ಚಕಾರವನ್ನು ಮಾಡಲಿಲ್ಲ ಆವತ್ತಿನಿಂದ ಇವತ್ತಿನವರೆಗೆ 2009 22 2021 12 ವರ್ಷ ನಮ್ಮ ವ್ಯವಸ್ಥೆ ನೋಡತಕ್ಕಂತ ಈ ಒಂದು ಡಿಪಾರ್ಟ್ಮೆಂಟ್ ಇದೆ ಒಂದು ಮಿನಿಸ್ಟ್ರಿ ಇದೆ ಯಾಕೆ ಇವರು ಆಸಕ್ತಿ ವಹಿಸಲಿಲ್ಲ ಒಬ್ಬ 3 ವರ್ಷ ಆಡಳಿತಕ್ಕೆ ಒಬ್ಬ ಬರ್ತಾನೆ ವ್ಯವಸ್ಥಾಪನ ಸಮಿತಿ 3 ವರ್ಷ ಆದಕ್ಕೂ ಹೋಗ್ತಾನೆ ಆದರೆ ಸಂಪೂರ್ಣ ಜವಾಬ್ದಾರಿ ಇರತಕ್ಕಂತದ್ದು ಸರ್ಕಾರ ಇಲಾಖೆ ಅವರು ಯಾವ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ ಮೊನ್ನೆ ಏಕಾಏಕಿ ರಾತ್ರಿ ಕಾಲದಲ್ಲಿ ನಂಜನಗೂಡಿನಲ್ಲಿ 1200 1300 ವರ್ಷ ಹಳೆಯದಾದಂತ ಒಂದು ಸುಪ್ರತಿಷ್ಠ ದೇವಸ್ಥಾನವನ್ನ ಯಾವುದೇ ಮುನ್ಸೂಚನೆ ಇಲ್ಲದೆ ಅದನ್ನು ಕೆಡವಿದ್ದು ಮಾಡಿದಂತದ್ದು ಅಕ್ಷಮ್ಯ ಅಪರಾಧ ಇದು ನಾನು ಮಾತನಾಡುವಂತದ್ದು ಕೇಂದ್ರ ಯಾವುದೋ ಉಚ್ಚ ನ್ಯಾಯಾಲಯದ ಒಂದು ನಿರ್ಧಾರಕ್ಕೆ ಅಲ್ಲ ಯಾವ ಸರ್ಕಾರಗಳು ಯಾವ ಇಲಾಖೆಗಳು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಿತ್ತು ಎಚ್ಚರಿಕೆ ವಹಿಸಲಿಲ್ಲ ಇದೇ ಒಂದು ಪಕ್ಷ ಒಂದು ಚಿಕ್ಕ ಸಮಾಧಿ ರಸ್ತೆ ಬದಿಯಲ್ಲಿ ಇದ್ರಿ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಸಮಾಜದಲ್ಲಿ ಅದನ್ನು ಮುಟ್ಟುವಂತ ಅಧಿಕಾರ ಇಲಾಖೆಗಿಲ್ಲ ಸರ್ಕಾರಕ್ಕಿಲ್ಲ ನಾನು ನೇರವಾಗಿ ಸರ್ಕಾರವನ್ನ ಯಾಕೆ ನಾವು ದೂಷಿಸುತ್ತೇವೆ ಅಂತಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಈ ಕೆಲಸವನ್ನ ಮಾಡಿದರು ಅವರ ಇಲಾಖೆಗೆ ತಹಸೀಲ್ದಾರ್ ಇರಬಹುದು ಎಸಿ ಇರಬಹುದು ಯಾರು ಇರಬಹುದು ಡಿಸಿ ಇರಬಹುದು ಅವರಿಗೆ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ಕೆರೆ ಹಾಕಿ ಯಾಕೆ ಮನಸ್ಸು ಬಂತು ನೋಡಿ ಕೂಡೂರಿನಲ್ಲಿ ಒಂದು ಹೊಸ ಬ್ರಿಡ್ಜ್ ಆಗ್ತಾ ಇದೆ ಅದರ ಮಧ್ಯದಲ್ಲಿ ಒಂದು ಅಯ್ಯಪ್ಪನ ದೇವಸ್ಥಾನ